ಯಾಕಂತ ಕೇಳಿದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಲವ್ ಜಿಹಾದ್ ಘಟನೆಗಳು ಇವ್ರು ಪ್ರಸಂಗಗಳ ಗಮನಕ್ಕೆ ಬರ್ತಾ ಇದೆ ಆದ್ರೂ ಕೂಡ ಇವತ್ತು ಲವ್ ಜಿಹಾದ್ ಪ್ರಸಂಗ ವ್ಯಾಖ್ಯಿಕೊಳ್ಳಿಕ್ ಆಗುದಿಲ್ಲ ಏನರ್ತಾ ಇದೆ ರಾಯಚೂರಲ್ಲಿ ಭಾರತಿ ಆಯ್ತು ಸುಹಾಸಿನಿ ಆಯ್ತು ಅಥವಾ ಮಂಗಳೂರಿಗೆ ಬಂದ್ರೆ ಆಶಾ ಆಯ್ತು ಅಥವಾ ಉಡುಪಿಗೆ ಹೋದ್ರೆ ಶಿಲ್ಪ ದೇವಾಳಿಗೆ ಆಯ್ತು ಅಥವಾ ನೀವು ಕೊಡಗಿಗೆ ಹೋದ್ರೆ ದೇವ್ ದೀಪ್ತಿ ಮೊರ್ಲಾ ಆಯ್ತು ಎಷ್ಟು ಉದಾಹರಣೆ ಕೊಡಬೇಕು ಒಂದು ಅಂಕಿಅಂಶ ಹೇಳ್ತಾರೆ ಸುಮಾರು ಇಪ್ಪತ್ತ ಒಂದು ಸಾವಿರ ಮಹಿಳೆಯರು ಸ್ತ್ರೀಯರು ಹುಡುಗಿಯರು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮಿಸ್ಸಿಂಗ್ ಇದೆ ಎಲ್ಲಿ ಅವರು ಯಾಕಂದ್ರೆ ಇವತ್ತು ವ್ಯಾಖ್ಯೆ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಥವಾ ಲವ್ ಜಿಹಾದ್ ಘಟನೆ ಬಗ್ಗೆ ಚರ್ಚೆ ಆಗ್ತಾ ಇದೆ ನಾವು ಕೊಡ್ತೇವೆ ಪ್ರೂಫ್ ಕೊಡ್ತೀವಿ ಎಷ್ಟು ಆಧಾರ ಕೊಡಬೇಕು ಲವ್ ಜಿಹಾದಿಗೆ ಬಲಿಯಾದಂತಹ ಮಹಿಳೆಯರು ಸ್ತ್ರೀಯರು ಬಂದು ಇವತ್ತು ಹೇಳ್ತಾ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ನಮ್ಮ ಮೇಲೆ ದೌರ್ಜನ್ಯ ಆಗಿದೆ ಮತಾಂತರ ಮಾಡ್ಲಿಕ್ಕೆ ಪ್ರಯತ್ನ ಆಗಿದೆ ಅವರು ಬಂದು ಹೇಳ್ತಿದ್ದಾರೆ ಇವತ್ತು ಸಾಕ್ಷಿ ಸಾಕಾಗಲ್ಲ ಹಾಗಾದ್ರೆ ಎಷ್ಟು ಕೊಡಬೇಕು ಸಾಕ್ಷಿ ಆಗದೆ ಅಂದ್ರೆ ಇದೆಲ್ಲ ಸಮಸ್ಯೆಗಳು ಇವತ್ತು ಮತಾಂತರ ಆಗ್ತಾ ಇದೆ ಮತಾಂತರ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಿದೆ ಅಂತ ಹೇಳಿದ್ರೆ ನಮ್ಮ ದೇಶದ ಇವತ್ತು ಐದು ರಾಜ್ಯಗಳು ಇವತ್ತು ಬಹುಸಂಖ್ಯಾತ ಕ್ರೈಸ್ತರೆ ಇವತ್ತು ರಾಜ್ಯಕ್ಕೆ ರಾಜ್ಯ ಇವತ್ತು ಮತಾಂತರ ಆಗ್ತಾ ಇದೆ ಪಕ್ಕದ ಆಂಧ್ರ ಪ್ರದೇಶ ಇವತ್ತು ಪ್ರತಿಯೊಂದು ಪ್ರತಿಯೊಂದು ಹುದ್ದೆಯಲ್ಲಿರುವಂತಹ ಬೌದ್ಧ ಬಹುಸಂಖ್ಯಾತ ಅಧಿಕಾರಿಗಳು ಕಳಿಸ್ತದೆ ಇವತ್ತು ಹಾಗಾದ್ರೆ ಒಂದು ವೇಳೆ ಇದೇ ಪ್ರಕಾರ ಇವತ್ತು ಮತಾಂತರಗಳು ಅಥವಾ ಜಿಹಾಜ್ ನಡೀತಾ ಹೋದ್ರೆ ಹಿಂದೂಗಳ ಅಸ್ತಿತ್ವ ಎಲ್ಲಿದೆ ಹಾಗಾದ್ರೆ ಸೊ ಹಾಗಾಗಿ ಹಿಂದೂಗಳ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಹಿಂದೂಗಳ ರಕ್ಷಣೆ ಆಗ್ಬೇಕು ಹಿಂದೂ ಧರ್ಮಕ್ಕೆ ಒಂದು ಸಾಂವಿಧಾನಿಕವಾದ ರಕ್ಷಣೆ ಸಿಗಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡು ಹಿಂದೂ ರಾಷ್ಟ್ರ ಇದಕ್ಕೆ ಪರ್ಯಾಯ ಹಿಂದೂ ರಾಷ್ಟ್ರ ಸ್ಥಾಪನೆ ಆಗಬೇಕು ಅವರ ದೃಷ್ಟಿಕೋನದಲ್ಲಿ ನಿರಂತರವಾಗಿ ಹಿಂದೂ ರಾಷ್ಟ್ರ ಜಾಗೃತಿ ಸಭೆಗಳನ್ನು ನಾವು ನಿಯೋಜನೆ ಮಾಡ್ತಾ ಇದ್ದೀವಿ ಇಲ್ಲಿಯವರೆಗೆ ಸುಮಾರು ಈ ವರ್ಷ ಒಂದು ಐವತ್ತಕ್ಕಿಂತ ಹೆಚ್ಚು ಸಭೆಗಳು ಕರ್ನಾಟಕ ರಾಜ್ಯದಲ್ಲಿ ನಡೆದಿವೆ ಇನ್ನು ಕೂಡ ಬಹಳಷ್ಟು ಸಭೆಗಳು ಆಗ್ಲಿಕ್ಕಿದೆ ಇಲ್ಲಿ ತನಕ ಹಿಂದೂ ರಾಷ್ಟ್ರ ಸ್ಥಾಪನೆ ಆಗುವುದಿಲ್ಲ ಅಲ್ಲಿ ತನಕ ನಿರಂತರವಾಗಿ ಈ ಸಭೆಗಳನ್ನ ಮಾಡ್ತಾ ಹೋಗ್ತೀವಿ ಆಡಳಿತ ವ್ಯವಸ್ಥೆಗೆ ಒತ್ತಡವನ್ನು ಹಾಕ್ತೀವಿ ಮತ್ತು ನಿರಂತರವಾಗಿ ಹಿಂದೂ ಸಂಘಟನೆಯನ್ನು ಮಾಡಿಸಿಕೊಂಡು ಹಿಂದೂಗಳ ಜಾಗೃತಿ ಮೂಡಿಸುವಂತಹ ಪ್ರಯತ್ನವನ್ನು ಮಾಡ್ತೇವೆ